ಹೊಸಕೋಟೆ ಕ್ಷೇತ್ರದಲ್ಲಿ ಮುಸ್ಲಿಂ ಓಲೈಕೆ ಪಾಲಿಟಿಕ್ಸ್, ಕವ್ವಾಲಿ ಕಾರ್ಯಕ್ರಮ ವಿವಾದ ಆಗಿದ್ದೇಕೆ, ಎಂಟಿಬಿ ನಾಗರಾಜ್ ವರ್ಸಸ್ ಶರತ್ ಬಚ್ಚೇಗೌಡ ಕದನ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ಎಸ್, ಹೊಸಕೋಟೆ ರಾಜಕಾರಣ, ಹೊಸಕೋಟೆ ಕದನ, ಹೊಸಕೋಟೆ ರಣಾಂಗಣ ಯಾವತ್ತೂ ಕೂಡ ರೋಚಕವಾಗಿಯೇ ಇರುತ್ತೆ. ಅದು ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಅಥವಾ ಲೋಕಸಭಾ ಚುನಾವಣೆ ಆಗಿರ್ಬೋದು, ಹೊಸಕೋಟೆ ಅಂದ್ರೇ ಒಂದು ರೀತಿ ಕದನ ಕುತೂಹಲ ರೋಚಕವಾಗಿರುತ್ತೆ. ಇನ್ನೇನು ಎಲೆಕ್ಷನ್ಗೆ 100-110 ದಿನ ಟೈಮ್ ಇದೆ ಅಷ್ಟೇ. ಸೊ ಈ ನಡುವೆ BJP ನಾಯಕರು ಎಲ್ಲರೂ ಕೂಡ ನಮಗೆ ಮುಸ್ಲಿಂ ಮತ ಬೇಕಾಗಿಲ್ಲ, ಮುಸ್ಲಿಂ ಟೋಪಿ ಹಾಕಲ್ಲ, ಮುಸ್ಲಿಮರ ಓಲೈಕೆ ಮಾಡಲ್ಲ, ಹಿಂದುತ್ವ ಹಿಂದೂ ಅನ್ನೋ ವಿಚಾರವಾಗಿ ಸಾಕಷ್ಟು BJP ನಾಯಕರು, BJP ಪಾರ್ಟಿ ಕೂಡ ಅವರ ಅಜೆಂಡಾ ಅದೇ. ಆದರೆ ಹೊಸಕೋಟೆ ರಾಜಕಾರಣನೇ ಬೇರೆ. ಈ ಹಿಂದೆ ಶರತ್ ಬಚ್ಚೇಗೌಡ BJP ಇದ್ದಾಗಲೂ ಕೂಡ ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಮಾಡಿದರು. ಈಗ MTB ನಾಗರಾಜ್ BJP ಸಚಿವರು, ಅವರು ಕೂಡ ಈಗ ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ಹೊಸಕೋಟೆ ಸ್ಟೇಡಿಯಂ. ಇತ್ತೀಚೆಗಷ್ಟೇ ಹೊಸಕೋಟೆಯಲ್ಲಿ ಕವ್ವಾಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕವ್ವಾಲಿ ಅಂದರೆ ಮುಸ್ಲಿಂ ಸಮುದಾಯದ ಒಂದು ಹಾಡುಗಾರಿಕೆ, ಗಾಯನ. ಸೊ ಕವ್ವಾಲಿ ಗಾಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ನಿತೀಶ್ ಪುರುಷೋತ್ತಮ್ ಅಂದರೆ MTB ನಾಗರಾಜ್ ಅವರ ಮಗ, ಜೊತೆಗೆ ಸಚಿವ MTB ನಾಗರಾಜ್ ಇಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಷ್ಟೇ ಅಲ್ಲ, ಸುಮಾರು ಹೊತ್ತು ಕಾರ್ಯಕ್ರಮದಲ್ಲಿ ಇದ್ದರು. ಸುಮಾರು 2-3 ಗಂಟೆಗಳ ಕಾಲ ಇಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದರು, ಗಾಯನವನ್ನು ಕೇಳಿಸ್ಕೊಂಡ್ರು, ಜೊತೆಗೆ ಉರ್ದುವಲ್ಲೂ ಕೂಡ ಭಾಷಣವನ್ನು ಮಾಡಿದ್ರು ನಿತೀಶ್ ಪುರುಷೋತ್ತಮ್, MTB ಅವರ ಮಗ. ಅಲ್ಲದೆ ಇಬ್ಬರೂ ಕೂಡ ಮುಸ್ಲಿಂ ಟೋಪಿಯನ್ನು ಧರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈಗ ಅದೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಏನಪ್ಪ ಇದು, BJP ನೋಡಿದ್ರೆ ಮುಸ್ಲಿಂ ವಿರೋಧಿ, ಹಿಂದುತ್ವ ಅಂತಾರೆ, ಮುಸ್ಲಿಂ ಪ್ರತಿಯೊಂದು ಕಾರ್ಯಕ್ರಮವನ್ನು ದ್ವೇಷ ಮಾಡ್ತಾರೆ. ಬಟ್ ಹೊಸಕೋಟೆಯಲ್ಲಿ ಮಾತ್ರ ವಿಚಿತ್ರ, BJP ಸರ್ಕಾರದ ಸಚಿವರು MTB ನಾಗರಾಜ್, ಜೊತೆಗೆ ಹೊಸಕೋಟೆಯ ಮಾಜಿ MLA, ನೆಕ್ಸ್ಟ್ 2023 ತಮ್ಮ ಮಗನನ್ನು ಕಂಟೆಸ್ಟ್ ಮಾಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಅದಕ್ಕೆ ಚರ್ಚೆ ಆಗ್ತಾ ಇದೆ, ಹೇಗೆ ಮುಸ್ಲಿಂ ಪರವಾಗಿ ಇವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಬಟ್ ಒಬ್ಬ ನಾಯಕ ಅಂದಮೇಲೆ ಎಲ್ಲರಲ್ಲೂ ಕೂಡ ಪಾಲ್ಗೊಳ್ಬೇಕು, ಜಾತಿ ಧರ್ಮ ಎಲ್ಲವನ್ನ ಬಿಟ್ಟು ನಾವು ಜೊತೆಯಾಗಿರ್ತೀವಿ ಅನ್ನೋದಕ್ಕೆ MTB ನಾಗರಾಜ್ ಮತ್ತೊಮ್ಮೆ ಸಾಕ್ಷಿ ಆಗ್ತಾ ಇದ್ದಾರೆ. ಇಲ್ಲಿ BJP ಅನ್ನೋದಕ್ಕಿಂತ ಹೆಚ್ಚಾಗಿ MTB ನಾಗರಾಜ್, ಎಸ್ MTB ನಾಗರಾಜ್ ಹಿಂದೆ ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಅಷ್ಟೇ, BJP ಇದ್ದಾಗಲೂ ಅಷ್ಟೇ, ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಸಕೋಟೆ ರಾಜಕಾರಣದಲ್ಲಿ ವ್ಯಕ್ತಿ ರಾಜಕಾರಣ ಜೋರಾಗುತ್ತೆ. ಈ ಒಂದು ಕಡೆ ಶರತ್ ಬಚ್ಚೇಗೌಡ ವರ್ಸಸ್ MTB ನಾಗರಾಜ್, ಇದು ವ್ಯಕ್ತಿಗಳ ನಡುವಿನ ಕದನ ಆಗಿ ಮಾರ್ಪಟ್ಟಿದ್ದೆ ಹೊರತು ಕಾಂಗ್ರೆಸ್ ವರ್ಸಸ್ BJP ಆಗಿ ಮಾರ್ಪಟ್ಟಿಲ್ಲ. ಇವತ್ತಿಗೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ BJP ಮುಸ್ಲಿಂ ಮತಗಳು ಬೀಳ್ತವೋ ಇಲ್ವೋ ಗೊತ್ತಿಲ್ಲ, ಬಹುಶಃ ಬೀಳೋದಿಲ್ಲ, ಕಡಿಮೆ. ಆದರೆ ಹೊಸಕೋಟೆಯಲ್ಲಿ MTB ನಾಗರಾಜ್ಗೆ BJP ಅಭ್ಯರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ MTB ನಾಗರಾಜ್ ಅಥವಾ ಅವ್ರ ಮಗ ನಿತೀಶ್ ಪುರುಷೋತ್ತಮ್ ಅನ್ನೋ ಕಾರಣಕ್ಕಾಗಿ ಮುಸ್ಲಿಂ ಮತಗಳು ಅವ್ರ ಪರವಾಗಿ ಡಿವೈಡ್ ಆಗಬಹುದು. ಪೂರ್ತಿ ಬರುತ್ತೆ ಅಂತಲ್ಲ, ಶರತ್ ಬಚ್ಚೇಗೌಡರಿಗೆ ಎಷ್ಟು ಮುಸ್ಲಿಂ ಮತಗಳು ಬರಬಹುದು ಅಷ್ಟೇ ಪ್ರಮಾಣದ ಮುಸ್ಲಿಂ ಮತಗಳು ಇಲ್ಲಿ BJP ಪಕ್ಷ ಅಂದರೆ BJP ಅನ್ನೋದಕ್ಕಿಂತ ಹೆಚ್ಚಾಗಿ MTB ನಾಗರಾಜ್ ಪರವಾಗಿ ಬೀಳಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈ ಒಂದು ಕಾರ್ಯಕ್ರಮ ಏನು, ಕವ್ವಾಲಿ ಕಾರ್ಯಕ್ರಮ ಇನ್ನು ಮೊದಲು ಅಲ್ಲಿ ಈದ್ಗಾ ಮೈದಾನದಲ್ಲಿ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇತ್ತು. ಆದರೆ ಆ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈದ್ಗಾ ಮೈದಾನದಲ್ಲಿ ಮಾಡಬಾರ್ದು ಅಂತ ಹೈಕೋರ್ಟ್ನಿಂದ ಸ್ಟೇಯನ್ನು ತರಲಾಯಿತು. ಅದನ್ನು ಸ್ಟೇ ತರಿಸಿದ್ದು ಶರತ್ ಬಚ್ಚೇಗೌಡ ಅನ್ನೋದು MTB ನಾಗರಾಜ್ ಅವರ ಆರೋಪ. ಆದರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಶರತ್ ಬಚ್ಚೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಈದ್ಗಾ ಮೈದಾನದಲ್ಲಿ ಕವ್ವಾಲಿ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮವನ್ನು ಆಗಲಿಲ್ಲ, ಕೊನೆ ಕ್ಷಣದಲ್ಲಿ ಹೊಸಕೋಟೆಯ ಸ್ಟೇಡಿಯಂನಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಯಾಕಾಗಿ ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು MTB ನಾಗರಾಜ್ ಅನ್ನೋ ಒಂದು ಚರ್ಚೆ ಇತ್ತು. MTB ನಾಗರಾಜ್ ಅವರೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅನ್ನೋ ಒಂದು ಆರೋಪ ಕೂಡ ಇದೆ. ಆದರೆ MTB ನಾಗರಾಜ್ ಅವರೊಬ್ಬರೇ ಏನು ಆಯೋಜನೆ ಮಾಡಿರಲಿಲ್ಲ, ತುಂಬ ಜನ ಆಯೋಜನೆ ಮಾಡಿದ್ರು, ನನ್ನ ಇನ್ವೈಟ್ ಮಾಡಿದ್ರು, ನಾನು ಹೋಗಿದ್ದೆ ಕಾರ್ಯಕ್ರಮಕ್ಕೆ ಅನ್ನೋದು MTB ನಾಗರಾಜ್ ಮತ್ತು ಅವರ ಮಕ್ಕಳ ಮಗ ನಿತೀಶ್ ಪುರುಷೋತ್ತಮ್ ಅವರ ಸ್ಪಷ್ಟನೆ. ವಾಟ್ ಎವರ್ ಇಟ್, ಎಲೆಕ್ಷನ್ ಹತ್ರ ಬಂತು, ಓಲೈಕೆ ರಾಜಕಾರಣ ಎಲ್ಲರೂ ಮಾಡೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಹೊಸಕೋಟೆಯ ಈ ಒಂದು ಓಲೈಕೆ ರಾಜಕಾರಣ ಒಂದು ರೀತಿ ಬೇರೆ ರೀತಿಯಾಗಿದ್ದು, ಇಲ್ಲಿ BJP ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ MTB ನಾಗರಾಜ್ ತಾನೂ ಕೂಡ ಮುಸ್ಲಿಂ ಸಮುದಾಯ ಜೊತೆ ಇದ್ದೀನಿ, ಪಕ್ಷದ ಸಿದ್ಧಾಂತ ಪಕ್ಷ ಏನೇ ಇರಬಹುದು, ಆದರೆ ಅದೇ ವ್ಯಕ್ತಿಯಾಗಿ MTB ನಾಗರಾಜ್ ಆಗಿ ನಾನು ಮುಸ್ಲಿಮ್ಸ್ ಜೊತೆ ಇರ್ತೀನಿ ಅನ್ನೋದನ್ನು ಸ್ಪಷ್ಟ ಸಂದೇಶವನ್ನು MTB ನಾಗರಾಜ್ ಕೊಟ್ಟಿದ್ದಾರೆ. ಸೊ ಶರತ್ ಬಚ್ಚೇಗೌಡರಿಗೆ ಗೊತ್ತು ತುಂಬ ಚೆನ್ನಾಗಿ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರವಾಗಿ ಓಟ್ ಹಾಕುತ್ತೆ ಈ ಬಾರಿ ಎಸ್ಪೆಷಲ್ ಆಗಿ. ಒಂದು ಕಡೆ ಸಿದ್ದರಾಮಯ್ಯನವರ ಕೋಲಾರ ಎಂಟ್ರಿ,
ಹಾಗಾಗಿ ಕುರುಬ ಸಮುದಾಯ ಜೊತೆಗೆ ಮುಸ್ಲಿಂ ಸಮುದಾಯ ಮತಗಳು ನನಗೆ ಜಾಸ್ತಿ ಬರಬಹುದು, ಡಿವೈಡ್ ಆಗಬಹುದು ಅಥವಾ ನನಗೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಶರತ್ ಬಚ್ಚೇಗೌಡರು ಇದ್ದಾರೆ. ಹೀಗಾಗಿನೇ MTB ನಾಗರಾಜ್ ಈ ಒಂದು ಏನು ಕೆಮಿಸ್ಟ್ರಿ ಇದೆ, ಸಿದ್ದರಾಮಯ್ಯ ಕೆಮಿಸ್ಟ್ರಿ, ಶರತ್ ಬಚ್ಚೇಗೌಡರ ಲೆಕ್ಕಾಚಾರ, ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ಈ ರೀತಿಯ ಓಲೈಕೆ ರಾಜಕಾರಣ ಮಾಡಲೇಬೇಕು. ಹಿಂದೆ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರ ತಂದೆ BN ಬಚ್ಚೇಗೌಡರು ಏನು MP ಆಗಿದ್ದಾರೆ, ಅವರೂ ಕೂಡ ಮುಸ್ಲಿಮರ ಓಲೈಕೆ ರಾಜಕಾರಣವನ್ನು ಮಾಡಿದರು. ಅವರು BJP ಇಲ್ಲದ್ರೆ ಈಗಲೂ ಕೂಡ BJP MP. MTB ನಾಗರಾಜ್ ಹೊಸದೇನು ಮಾಡ್ತಿಲ್ಲ ಅಂದರೆ MTB ನಾನು ಮುಸ್ಲಿಮರ ದ್ವೇಷಿ, ನನಗೆ ಮುಸ್ಲಿಂ ಸಪೋರ್ಟ್ ಬೇಕಿಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಹೊಸಕೋಟೆ ರಾಜಕಾರಣದಲ್ಲಿ ಯಾರೂ ಆ ಮಾತನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಆ ಮಟ್ಟಕ್ಕೆ ರಾಜಕಾರಣ ಇದೆ. ಹೀಗಾಗಿ ರಾಜಕಾರಣದ ಒಂದು ಭಾಗ ಅಷ್ಟೇ. ಸೊ ಯಾವ ಜಾತಿ ಆದ್ರೂ ಯಾವ ಧರ್ಮ ಆದ್ರೂ ಎಲ್ಲರ ಜೊತೆಗೂ ನಾವು ಚೆನ್ನಾಗಿರ್ತೀವಿ ಅನ್ನೋದನ್ನು ಇಬ್ಬರು ಆ ಒಂದು ದಾಟಿಯಲ್ಲಿ ಹೋಗ್ತಾ ಇದ್ದಾರೆ. ನೋಡೋಣ ಹೊಸಕೋಟೆಯಲ್ಲಿ ಮುಸ್ಲಿಂ ಮತಗಳು MTB ನಾಗರಾಜ್ ಜಾಸ್ತಿ ಬರುತ್ತಾ, ಶರತ್ ಬಚ್ಚೇಗೌಡರಿಗೆ ಜಾಸ್ತಿ ಬರುತ್ತಾ, ನಿಮ್ಮ ಪ್ರಕಾರ ಮುಸ್ಲಿಮರ ಓಲೈಕೆಯನ್ನು ಜಾಸ್ತಿ ಮಾಡ್ತಿರೋದು ಯಾರು, ಶರತ್ ಬಚ್ಚೇಗೌಡ ಅಥವಾ MTB ನಾಗರಾಜ್? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ TV ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.